2021 ಕ್ವೆಶ್ಚನ್ ಪೇಪರ್ ಅಲ್ಲಿ ಇನ್ನೂ ಒಂದು ಕ್ವೆಶ್ಚನ್ ಇದೆ, ಅದು ಕೂಡ 8 ಮಾರ್ಕ್ಸ್ ಗೆ ಕೇಳಿರುವಂತ ಕ್ವೆಶ್ಚನ್. ಓದ್ ಬಿಡ್ತೀನಿ ನೋಡ್ಕೊಳ್ಳಿ. XYZ ಲಿಮಿಟೆಡ್ ಅಕ್ವೈರ್ಡ್ 5,60,000 ಶೇರ್ಸ್ ಆಫ್ ಟೆನಿಚಿ ಇನ್ ಎಬಿಸಿ ಲಿಮಿಟೆಡ್ ಆನ್ 1/10/2019. ದಿ ಫಾಲೋಯಿಂಗ್ ಬ್ಯಾಲೆನ್ಸ್ ಶೀಟ್ಸ್ ಆರ್ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ದ ಬ್ಯಾಲೆನ್ಸ್ ಶೀಟ್ ಆಫ್ ಎಬಿಸಿ ಕಂಪನಿ ಆನ್ 31st March 2020. This is a very very important day. What is the date of balance sheet information is given? 31st March 2020. Hagadre elli start agirutte 1st of April 2019, correct ah? Hagadre purchase madiro date yavudu 1/10/2019, correct ah? Yes sir. 1/10 is nothing but September, correct ah? 30th of September 2019. October la lay 1/10 ಅಂದ್ರೆ ಅಕ್ಟೋಬರ್, 1/10 ಅಂದ್ರೆ ಒಂದೇ, 30th of September ಅಂದ್ರೆ ಒಂದೇ ಅಂತ ಹೇಳ್ತಾರೆ, ಕರೆಕ್ಟಾ? ಅಲ್ಲಿಗೆ ಈ ಡೇಟ್ ಇಂದ ಈ ಡೇಟ್ ಗೆ ಎಲ್ಲಾ ರಿಸರ್ವ್, ಎಲ್ಲಾ ಪ್ರಾಫಿಟ್, ಕ್ಯಾಪಿಟಲ್ ಪ್ರಾಫಿಟ್ ಬರುತ್ತೆ. ಈ ಡೇಟ್ ಇಂದ ಈ ಡೇಟ್ ಗೆ ಬರ್ತಕ್ಕಂಥದ್ದು ಎಲ್ಲ ರಿಸರ್ವ್ ಪ್ರಾಫಿಟ್ ಎಲ್ಲಿ ಹೋಗುತ್ತೆ, ಕರೆಕ್ಟಾ? ಕ್ರಿಸ್ಟಲ್ ಕ್ಲಿಯರ್ ಆ ಪಾಯಿಂಟ್ ಓದಿದ ತಕ್ಷಣ ನಾವ್ ಇಲ್ಲಿ ಹಾಕೊಂಡ್ಬಿಡ್ಬೇಕು ಈ ತರ. ಇಲ್ಲಿ ಹಾಕೊಂಡು ಯಾರು ಇಲ್ಲಿಂದ ಸ್ಟಾರ್ಟ್ ಮಾಡ್ತಾರೆ ಅವ್ರಿಗೆಲ್ರಿಗೂ ಪಕ್ಕಾ 20 ಮಾರ್ಕ್ಸ್ ಬರ್ತದೆ, ಓಕೆನಾ? ನೆಕ್ಸ್ಟ್ ಏನ್ ಪ್ಯಾರಾಗ್ರಾಫ್ ಅಲ್ಲಿ ಏನಿದೆ, ಶೇರ್ ಕ್ಯಾಪಿಟಲ್ 70,000 ಶೇರ್ಸ್ ಆಫ್ 10 ಈಚ್ ಅಂತ ಹೇಳಿದ್ದಾರೆ. ಒಂದ್ ನಿಮಿಷ ನೋಡಿ, ಒಂದ್ ನಿಮಿಷ ಎಲ್ಲ ನೋಡ್ತಾ ಇದ್ದೀರಾ. ಇಲ್ಲಿ 70,000 ಶೇರ್ಸ್ ಇದಾವೆ, 10 ರುಪೀಸ್ ಪ್ರಕಾರ ಅಂದ್ರೆ ಒಟ್ಟು ಎಷ್ಟಾಯ್ತಪ್ಪ, 7 ಲ್ಯಾಕ್ಸ್ ಆಗಿದೆ, ಕರೆಕ್ಟ್? ಅಲ್ಲಿಗೆ ಇವನ ಹತ್ರ ಒಟ್ಟು ಎಷ್ಟ್ ಪರ್ಚೇಸ್ ಮಾಡಿರೋದು, 5,60,000 ಡಿವೈಡೆಡ್ ಬೈ 10 ಮಾಡಿದ್ರೆ ಎಷ್ಟು ಬರುತ್ತೆ, 56,000 ಶೇರ್ಸ್. ಈಗ 70,000 ಅಲ್ಲಿ 56 ಅಂದ್ರೆ ಎಷ್ಟಪ್ಪ ಬರುತ್ತೆ, 14,000 ಶೇರ್ಸ್ ಬಂತು. ಹಾಗಾದ್ರೆ ರೇಷಿಯೋ ಮಾಡಬೇಕಾದ್ರೆ ಎಕ್ಸ್ ವೈ ಝೆಡ್ ಕಂಪನಿ ಅಂಡ್ ಆಲ್ಸೋ ಎಬಿಸಿ ಕಂಪನಿ, ಕರೆಕ್ಟ್ ಏನಪ್ಪ? ಒಟ್ಟು 70,000 ಶೇರ್ಸ್ ಇದೆ, ಇಲ್ಲಿ 56,000 ಶೇರ್ಸ್ ಇವನ್ ಪರ್ಚೇಸ್ ಮಾಡಿದ್ರೆ ಇನ್ನೆಷ್ಟು ಇರುತ್ತೆ, 14,000 ಶೇರ್ಸ್ ಇರುತ್ತೆ. ಈಗ 14 1s 14 3s ಎಷ್ಟಪ್ಪ ಬರುತ್ತೆ, 56 ಬರುತ್ತಾ? ಅದ್ ಮಾಡದೇ ಇಲ್ಲ, ಕಾಯ್ತಾನೆ ಇರ್ತೀರಾ. 15 4s 56, ಅಲ್ಲಿಗೆ 4 is, ಅದನ್ನ ಹೇಳಿದ್ರೆ ಮುಂಚೆನೆ ಮರ್ಯಾದೆ ಉಳಿಯೋದು, ಕರೆಕ್ಟಾ? 4:1 ರೇಷಿಯೋ, ಕರೆಕ್ಟಾ? ನಿಮ್ಗೆ ಬರ್ಲಿಲ್ಲ ಅಂತ ಇಟ್ಕೊಳ್ಳಿ, ರೇಷಿಯೋ ಸಿಂಪ್ಲಿಫೈ ಮಾಡಕ್ ಬರ್ಲಿಲ್ಲ ಅಂತ ಇಟ್ಕೊಳ್ಳಿ, ಈ ಹೈಯೆಸ್ಟ್ ಅಮೌಂಟ್ ನ ಲೋಯೆಸ್ಟ್ ಅಮೌಂಟ್ ಇಂದ ಡಿವೈಡ್ ಮಾಡಿ, ಡಿವೈಡ್ ಮಾಡಿದ್ರೆ ಆಗ ಇದು ಒಂದು, ಇದು ಒಂದು, ಡಿವೈಡ್ ಮಾಡಿದಾಗ ಏನ್ ಬ್ಯಾಲೆನ್ಸ್ ಬರುತ್ತಾ, ಅದನ್ನ 4 ಅಂತ ಇಡಿ. ಅರ್ಥ ಆಗ್ತಿದ್ಯಾ? ಇದಕ್ಕಿಂತಲೂ ಸಿಂಪಲ್ ಆಗಿ ಹೇಳ್ಕೊಡೋದಕ್ಕೆ ಮ್ಯಾಥಮೆಟಿಕ್ಸ್ ನಮ್ ತಾರಣೆಗೂ ನಾನು ಬರಲ್ಲ. ಮಿಕ್ಕಿದ ಏನೋಳನ್ನು ನೋಡ. ಅಲ್ಲಿಗೆ ರೇಷಿಯೋ ಬಂತ ನಮ್ಗೆ, ಫಸ್ಟ್ ಸ್ಟೆಪ್ ಮುಗೀತು. ಜನರಲ್ ರಿಸರ್ವ್ 1/4/2019, ಒಂದ್ ನಿಮಿಷ ಎದುರು ನೋಡಿ. ಇಲ್ಲಿ ಜನರಲ್ ರಿಸರ್ವ್ 1/4/2019, ಇದು ಬಿಫೋರ್ ಪರ್ಚೇಸ್ ಆಫ್ಟರ್ ಪರ್ಚೇಸ್? ಬಿಫೋರ್ ಪರ್ಚೇಸ್ ಅಂದ್ರೆ ಏನ್ ಬರುತ್ತೆ? ಹಾಗಾದ್ರೆ ಜನರಲ್ ರಿಸರ್ವ್ 1/4/2019 14 ಲ್ಯಾಕ್ಸ್, ಕರೆಕ್ಟ್ ಏನಪ್ಪ? ಅಲ್ಲಿರೋದನ್ನ ಹಾಕಿ, ಏನಿಲ್ಲ ಜಾಸ್ತಿ ಮಾಡ್ಕೊಡಿ, ಫಸ್ಟ್ ಇದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ, ಮಿಕ್ಕಿದನ್ ಮಾಡಿ. ನೆಕ್ಸ್ಟ್ ಪಾಯಿಂಟ್, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ 1/4/2019 ನೋಡಿ, ಬಿಫೋರ್, ಕರೆಕ್ಟಾ? ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ 1/4/2019 22,40,000. ನೆಕ್ಸ್ಟ್ ಪ್ರಾಫಿಟ್ಸ್ ಡ್ಯೂರಿಂಗ್ ದ ಇಯರ್ 2019-20. ಸಿ ಪ್ರಾಫಿಟ್ಸ್ ಡ್ಯೂರಿಂಗ್ ದ ಇಯರ್ 19-20, ಡ್ಯೂರಿಂಗ್ ದ ಇಯರ್ ಅಂದ್ರೆ ಏನು, 19 ಇಂದ 21, ಕರೆಕ್ಟಾ? ಈಗ 19 ಇಂದ 20 ಸ್ವಲ್ಪ ಬಿಫೋರ್ ಪರ್ಚೇಸ್ ಇದೆ, ಸ್ವಲ್ಪ ಆಫ್ಟರ್ ಪರ್ಚೇಸ್ ಇದೆ. ಎಷ್ಟ್ ತಿಂಗಳಿದೆ, ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಎಷ್ಟ್ ತಿಂಗಳಾಯ್ತು ನೋಡ, ಅದನ್ನ ಹೇಳಿಲ್ಲ. ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಎಷ್ಟ್ ತಿಂಗಳಾಯ್ತು, 6 ತಿಂಗಳು, 5 ತಿಂಗಳು ಅಂತೀಯ, ಕರೆಕ್ಟ್ ಇಲ್ಲ? ನಾವೆಲ್ಲ 6 ತಿಂಗಳು. ಈಗ ಪ್ರಾಫಿಟ್ಸ್ ಅಂಡ್ ಲಾಸ್ ಆಫ್ ಕರೆಂಟ್ ಇಯರ್, ಏನಿದು ಪ್ರಾಫಿಟ್ ಅಂಡ್ ಲಾಸ್ ಆಫ್ ಕರೆಂಟ್ ಇಯರ್, ಎಲ್ಲಿಂದ ಬಂದಿರುತ್ತೆ, 1/4/19 to 30th of September 19, 12 ಲ್ಯಾಕ್ಸ್ ಇದೆ ಈ ವರ್ಷದ ಪ್ರಾಫಿಟ್, ಕರೆಕ್ಟ್ ಏನಪ್ಪ? ಇದರಲ್ಲಿ 6 ತಿಂಗಳು ಅಂದ್ರೆ 6 ಲಕ್ಷ ಈ ವರ್ಷದ ಬಿಫೋರ್ ಪರ್ಚೇಸ್ ಆಫ್ಟರ್ ಪರ್ಚೇಸ್, ಬಿಫೋರ್ ಪರ್ಚೇಸ್ ಟೋಟಲ್ ಎಷ್ಟಾಯ್ತು,
ಹತ್ತು ಹನ್ನೆರಡು ನಲವತ್ತೆರಡು ಲಕ್ಷದ ನಲವತ್ತು ಸಾವಿರ ಕರೆಕ್ಟ್ ಏನಪ್ಪ ಎಸ್ ಎಸ್ ಸರ್ ಅದು ಡೌಟ್ಫುಲ್ ಆಗಿ ಹೇಳ್ತೀರಾ ಇದರಲ್ಲಿ ಎಕ್ಸ್ ವೈ ಜೆಡ್ ದು ಎ ಬಿ ಸಿ ಕಂಪ್ನಿ ಎಷ್ಟೆಷ್ಟು ಶೇರ್ ಇದೆ ಅಂದ್ರೆ ಇವೊಂದು ಫೋರ್ ಬೈ ಫೈವ್ ಇವೊಂದು ಒನ್ ಬೈ ಫೈವ್ ಸರ್ ಫೋರ್ ಬೈ ಫೈವ್ ಹೆಂಗ್ ಬಂತು ಸರ್ ಅದನ್ನು ಕ್ವಶನ್ ಕೇಳ್ತಾರೆ ಕೇಳು ಇಲ್ಲಿ ರೇಷಿಯೋ ಎಷ್ಟಪ್ಪ ಫೋರ್ ಇಸ್ ಟು ಒನ್ ಫೋರ್ ಪ್ಲಸ್ ಒನ್ ಎಷ್ಟು ಫೈವ್ ಅಲ್ಲಿಗೆ ಫೋರ್ ಬೈ ಫೈವ್ ಎಕ್ಸ್ ವೈ ಜೆಡ್ ಒನ್ ಬೈ ಫೈವ್ ಎ ಬಿ ಸಿ ಕಂಪ್ನಿ ಎಷ್ಟು ಬರುತ್ತೆ ಹೇಳಿ ಥರ್ಟಿ ತ್ರೀ ಲ್ಯಾಕ್ ನೈಂಟಿ ಟೂ ತೌಸಂಡ್ ಇದೆಷ್ಟು ಬರುತ್ತೆ ವೆರಿ ಗುಡ್ ಕರೆಕ್ಟ್ ಅಲ್ಲಿಗೆ ಎ ಬಿ ಸಿ ಕಂಪ್ನಿದು ಎಕ್ಸ್ ವೈ ಜೆಡ್ ಕಂಪ್ನಿದು ಎರಡೊಂದು ಬಂತು ಈಗ ರೆವಿನ್ಯೂ ಪ್ರಾಫಿಟ್ ಹೋಗೋಣ ರೆವಿನ್ಯೂ ಪ್ರಾಫಿಟ್ ಅಲ್ಲಿ ಇರೋದು ಒಂದೇ ಒಂದು ಏನದು ಅಂದ್ರೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಆಫ್ ಕರೆಂಟ್ ಇಯರ್ ಕರೆಕ್ಟಾ ಯಾಕೆಂದ್ರೆ ಈ ರಿಸರ್ವ್ ಫುಲ್ ಹೋದ ವರ್ಷದ್ದು ಅಥವಾ ಬಿಫೋರ್ ಪರ್ಚೇಸ್ ಈ ಪ್ರಾಫಿಟ್ ಎಲ್ಲಾ ಕಂಪ್ಲೀಟ್ ಬಿಫೋರ್ ಕರೆಂಟ್ ಇಯರ್ ಪ್ರಾಫಿಟ್ ಅಲ್ಲಿ ಸೆಪ್ಟೆಂಬರ್ ವರ್ಗೂ ಬಿಫೋರ್ ಪರ್ಚೇಸ್ ಹೌದಾ ಅಕ್ಟೋಬರ್ ಇಂದ ಏನಾಯ್ತು ಈ ವರ್ಷದ್ದು ಆಫ್ಟರ್ ಪರ್ಚೇಸ್ ಸೊ ಹಾಗಾದ್ರೆ ಟ್ವೆಲ್ ಲ್ಯಾಕ್ಸ್ ಇಂಟು ಸಿಕ್ಸ್ ಬೈ ಟ್ವೆಲ್ ಇಲ್ಲಿ ಬರೀಲ್ಲ ಫಸ್ಟ್ ಆಫ್ ಅಕ್ಟೋಬರ್ ನೈನ್ಟೀನ್ ಟು ಥರ್ಟಿ ಫಸ್ಟ್ ಮಾರ್ಚ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಮಂತ್ಸ್ ಎಷ್ಟು ಬರುತ್ತಪ್ಪ ಸಿಕ್ಸ್ ಲ್ಯಾಕ್ಸ್ ಈಗ ಈ ಸಿಕ್ಸ್ ಲ್ಯಾಕ್ಸ್ ರೆವಿನ್ಯೂ ಪ್ರಾಫಿಟ್ ಆಯ್ತು ಇದನ್ನ ಎಕ್ಸ್ ವೈ ಜೆಡ್ ಗೆ ಫೋರ್ ಬೈ ಫೈವ್ ಎ ಬಿ ಸಿ ಗೆ ಒನ್ ಬೈ ಫೈವ್ ಫೋರ್ ಲ್ಯಾಕ್ ಏಯ್ಟಿ ತೌಸಂಡ್ ಇದರಲ್ಲಿ ಒನ್ ಲ್ಯಾಕ್ ಟ್ವೆಂಟಿ ತೌಸಂಡ್ ಕರೆಕ್ಟಾ ಅಲ್ಲಿಗೆ ಇಷ್ಟು ಬಂದ್ಮೇಲೆ ಇನ್ನೇನಿದೆ ಹೇಳಿ ಮಾಡೋದಕ್ಕೆ ಇನ್ನೇನೂ ಇಲ್ಲ ಏನ ಇದೇನಾ ಏನೂ ಇಲ್ಲ ಇನ್ನೂ ಕ್ಲಿಯರ್ ಆಗಿ ಹೇಳ್ಬೇಕು ಅಂದ್ರೆ ಒಟ್ಟು ಶೇರ್ ಕ್ಯಾಪಿಟಲ್ ಎಷ್ಟಪ್ಪ ಆಯ್ತು ಏಳು ಲಕ್ಷ ಇತ್ತು ಇದರಲ್ಲಿ ಐದು ಲಕ್ಷ ಅರವತ್ತು ಸಾವಿರ ರೂಪಾಯಿ ಅಷ್ಟು ಪರ್ಚೇಸ್ ಮಾಡಿದೆ ಇನ್ನು ಎಷ್ಟಪ್ಪ ಇರುತ್ತೆ ಒಂದ್ ಲಕ್ಷದ ನಲವತ್ತು ಸಾವಿರ ರೂಪಾಯಿ ಇರುತ್ತೆ ಕರೆಕ್ಟಾ ಈಗ ಫಸ್ಟ್ ಅವ್ನು ಕೇಳಿರೋದು ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಕರೆಕ್ಟಾ ಫಸ್ಟ್ ಏನ್ ಮಾಡೋಣ ಶೇರ್ ಕ್ಯಾಪಿಟಲ್ ಆಫ್ ಎ ಬಿ ಸಿ ಲಿಮಿಟೆಡ್ ಎಷ್ಟಿದ್ಯಪ್ಪ ಕ್ಯಾಪಿಟಲ್ ಪ್ರಾಫಿಟ್ ಆಫ್ ಎ ಬಿ ಸಿ ಕಂಪನಿ ಎಷ್ಟಪ್ಪ ರೆವಿನ್ಯೂ ಪ್ರಾಫಿಟ್ ಆಫ್ ಎ ಬಿ ಸಿ ಕಂಪನಿ ಎಷ್ಟಪ್ಪ ಟೋಟಲ್ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಎಷ್ಟಪ್ಪ ಕರೆಕ್ಟ್ ಇದು ನೀವು ಹೇಳಿ ಏಟ್ ಮಾರ್ಕ್ಸ್ ಏಟ್ ಮಾರ್ಕ್ಸ್ ಇದ್ರ ಹಿಂದಿಂದು ಇದ್ರದ್ದು ಎಷ್ಟಕ್ ಮಾಡ್ಬೋದು ಅಬ್ಬಬ್ಬ ಅಂದ್ರೆ ಒಂದ್ ಹತ್ತು ನಿಮಿಷ ಮಾಡ್ಬೋದಾ ಇಪ್ಪತ್ ನಿಮಿಷಕ್ಕೆ ಹದಿನೈದು ಮಾರ್ಕ್ಸ್ ನೀವೇ ಯೋಚನೆ ಅದು ನಿಮ್ ಇನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಐ ಪ್ರಾಮಿಸ್ ಯು ಯು ಕ್ಯಾನ್ ಡೂ ಇಟ್ ಓನ್ಲಿ ಇನ್ ಫೈವ್ ಮಿನಿಟ್ಸ್ ಜಸ್ಟ್ ಇನ್ ಫೈವ್ ಓನ್ಲಿ ಥಿಂಗ್ ಇಸ್ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ದ ಡೇಟ್ಸ್ ಈ ಡೇಟ್ಸ್ ಅರ್ಥ ಆಗಿಲ್ಲ ಅಂದ್ಕೊಳ್ಳಿ ಯು ಆರ್ ಗಾನ್ ಫಸ್ಟ್ ಬ್ಯಾಲೆನ್ಸ್ ಶೀಟ್ ಯಾವ ಡೇಟ್ ಅಲ್ಲಿ ಕೊಟ್ಟಿರೋದು ಇನ್ಫಾರ್ಮೇಶನ್ ಮಾರ್ಚ್ ಟ್ವೆಂಟಿ ಟ್ವೆಂಟಿ ಬಿಗಿನಿಂಗ್ ಯಾವತ್ತಾಗಿರುತ್ತೆ ಏಪ್ರಿಲ್ ನೈನ್ಟೀನ್ ಪರ್ಚೇಸ್ ಆಗಿರೋದು ಯಾವುದು ಇದ್ರ ಮಧ್ಯದಲ್ಲಿ ಫಸ್ಟ್ ಆಫ್ ಅಕ್ಟೋಬರ್ ಆಗ ನೈನ್ಟೀನ್ ಅಕ್ಟೋಬರ್ ಫಸ್ಟ್ ಅಂದ್ರೆ ಅಕ್ಟೋಬರ್ ಬಿಡುಗಡೆ ಅದ್ರಿಂದ ಡೇಟ್ ಅದು ಸೆಪ್ಟೆಂಬರ್ ಅಲ್ಲಿಗೆ ಏಪ್ರಿಲ್ ಟು ಸೆಪ್ಟೆಂಬರ್ ಸಿಕ್ಸ್ ಮಂತ್ಸ್ ಅಕ್ಟೋಬರ್ ಟು ಮಾರ್ಚ್ ಸಿಕ್ಸ್ ಮಂತ್ಸ್ ಸೊ ಕರೆಂಟ್ ಇಯರ್ ಪ್ರಾಫಿಟ್ ಅಲ್ಲಿ ಸಿಕ್ಸ್ ಮಂತ್ಸ್ ಟು ಸಿಕ್ಸ್ ಮಂತ್ಸ್ ಇವೆರಡು ಕೂಡ ಏನೋ ಹೋದ ವರ್ಷದ ಪ್ರಾಫಿಟ್ ಬಿಫೋರ್ ಪರ್ಚೇಸ್ ಅಲ್ಲಾಗಿ ಅರ್ಥ ಆಯ್ತಾ ಇನ್ನೇನಿದೆ ಆರಾಮ್ ಸುಖಮಾಗೆ ಎಷ್ಟ್ ಬರುತ್ತೆ ಮಾರ್ಕ್ಸ್ ಫಿಫ್ಟೀನ್ ಮಾರ್ಕ್ಸ್ ಏಟ್ ಅಲ್ಲ ಮಗ ಫಿಫ್ಟೀನ್ ಮಾರ್ಕ್ಸ್ ಆಲೆ ಮಾಡಿದ್ದು ಎನ್ ಸಿ ಇರ್ತಾರೆ ಡಿಫರೆನ್ಸ್ ಇತ್ತಾ ಓಕೆ ಗುಡ್ ಮಾಡಿ